ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಯಾರೆಲ್ಲ 4 ಹಾಗೂ 5ನೇ ತರಗತಿಯಲ್ಲಿ ಓದ್ತಾ ಇದ್ದು ಯಾರೆಲ್ಲ ನವೋದಯ ಮೊರಾರ್ಜಿಯ ಆದರ್ಶ ಪರೀಕ್ಷೆನ ಬರೀಬೇಕು ಅಂದ್ಕೊಂಡಿದ್ರಿ, ತಮಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗ್ತದೆ. ಹಾಗಾಗಿ ಈ ವೀಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ಒಂದು ವೀಡಿಯೋ ತಮಗೆ ಇಷ್ಟ ಆದರೆ ಈ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡಿರಿ, ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣಗೊಂಡ ವರ್ಷ 1 ನವೆಂಬರ್ 1973. ಆಪ್ಷನ್ ಎ ಸರಿಯಾದ ಉತ್ತರ. ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಮಂಡ್ಯ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿರಿ, ಗೌರವ ಈ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ಬಿ ಅಗೌರವ. ಗೌರವ ಅಗೌರವ, ಕೀರ್ತಿ ಅಪಕೀರ್ತಿ ಆಗ್ತದೆ, ಆದರೆ ಗೌರವ ಅಂತ ಕೇಳಿದರೆ ಗೌರವ ಅಗೌರವ. ಸಮುದ್ರ ಈ ಪದದ ಸಮಾನಾರ್ಥಕ ಪದ ಕೇಳಿದರೆ, ಸಮುದ್ರ ಈ ಪದದ ಸಮಾನಾರ್ಥಕ ಪದ ನೋಡೋದಾದರೆ ಕಡಲು ಅನ್ನುವಂಥ ಒಂದು ಅರ್ಥನ ಕೊಡ್ತದೆ. ಸೊ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಹೂ ಪ್ಲಸ್ ಅನ್ನು ಹೂ ಅನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಒಂದು ಏನಾಗಿದೆ, ಲೋಪ, ಸಾರಿ, ಇದು ಒಂದು ಆಗಮ ಸಂಧಿಯಾಗಿದೆ. ಹೂ ಪ್ಲಸ್ ಅನ್ನು ಇದು ವಕಾರಗಮ ಅಥವಾ ಆಗಮ ಸಂಧಿಯಾಗಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಬಿಸಿನೆತ್ತರು ಈ ನುಡಿಗಟ್ಟಿನ ಅರ್ಥ ಯೌವನ ಅನ್ನುವಂಥ ಒಂದು ಅರ್ಥನ ಕೊಡ್ತದೆ. ಜಾಂಬವಂತ ಈ ಪದದ ಅರ್ಥ ಕರಡಿ. ಜಾಂಬವಂತ ಅಂತಂತಂದರೆ ಅಂದರೆ ಜಾಂಬವಂತ ಅಂದರೆ ಕರಡಿ. ಆಪ್ಷನ್ ಬಿ ರೈಟ್ ಆನ್ಸರ್. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವಂಥ ಸಂಬೋಧನೆ ಯಾವುದು ಅಂತ ಕೇಳಿದ್ರೆ ಪೂಜ್ಯ ಅಂತ ಬಳಸ್ತೀವಿ. ತೀರ್ಥರೂಪ ಯಾವಾಗ ಬಳಸ್ತೀವಿ ನಾವು, ತಂದೆಯವರಿಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪ ಅಂತ ಬಳಸ್ತೀವಿ. ಅದೇ ಯಾವಾಗ ತಾಯಿಯವರಿಗೆ ಬರೀಬೇಕಾದ್ರೆ ಮಾತೃಶ್ರೀ ಅಂತ ಬಳಸ್ತೀವಿ. ಹೌದಾ? ಹಾಗೆ ದಿರುಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ದೊಡ್ಡ ದೊಡ್ಡ, ಅಣ್ಣ ತಮ್ಮ, ಪಶು ಪಕ್ಷಿ, ಎಲೆ ಅಡಿಕೆ ಅಂತ ಇದೆ. ಸೊ ಇದಕ್ಕೆ ಉತ್ತರ ನೋಡೋದಾದರೆ ಆಪ್ಷನ್ ಎ ದೊಡ್ಡ ದೊಡ್ಡ ಅನ್ನೋದು ಒಂದು ದಿರುಕ್ತಿಯಾಗಿದೆ. ಯಾಕಂದರೆ ಒಂದೇ ಶಬ್ದವನ್ನು ಎರಡೆರಡು ಸಲ ಉಚ್ಚರಿಸುವಂಥದ್ದೆಲ್ಲ ಏನಾಗ್ತವೆ, ದಿರುಕ್ತಿಗಳಾಗ್ತವೆ. ಸರ ಸರ, ಪಟ ಪಟ. ನೆಕ್ಸ್ಟ್ ನೋಡಿರಿ, ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕವಿ ಯಾರು? ಕುವೆಂಪು, ಡಿ ವಿ ಜಿ, ದರಾ ಬೇಂದ್ರೆ, ಪಾಟೀಲ್, ಪುಟ್ಟಪ್ಪ ಅಂತ ಇದೆ. ಸೊ ಉತ್ತರ ನೋಡೋದಾದರೆ ದರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಅಲ್ಪ ವಿದ್ಯಾ ಮಹಾ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ. ತಿರುಕ, ಗರ್ವಿ, ಅಹಂಕಾರಿ, ಅಜ್ಞಾನ ಅಂತ ಇದೆ. ಅಲ್ಪ ವಿದ್ಯಾ ಮಹಾಗರ್ವಿ ಅಂದರೆ ಸಾಮಾನ್ಯವಾಗಿ ನಿಮಗೆ ಈ ಗಾದೆ ಮಾತನ್ನು ಯಾವುದಾದ್ರು ಒಂದು ಗಾದೆ ಮಾತನ್ನು ಕೊಟ್ಟೆ ಕೊಡ್ತಾರೆ. ನಿಮಗೆ ಸಂಭವನೀಯ ಗಾದೆ ಮಾತುಗಳ ಒಂದು ವೀಡಿಯೋನ ಈಗಾಗಲೇ ಮಾಡಿಬಿಟ್ಟಿದ್ದೀನಿ, ಅದನ್ನು ಪ್ಲೇಲಿಸ್ಟಲ್ಲಿ ತಾವು ನೋಡ್ಕೋಬೋದು. ನೆಕ್ಸ್ಟ್ ನೋಡಿರಿ, ವಿಜಾತಿಯ ಸಂಯುಕ್ತ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ. ಅಣ್ಣ, ಅಕ್ಕ, ಅಪ್ಪ, ಸ್ತ್ರೀ. ಇದರೊಳಗೆ ನಿಮಗೆಲ್ಲ ಗೊತ್ತಾಗಿದೆ, ತುಂಬ ಈಸಿ ಇದೆ. ಸರಿಯಾದ ಉತ್ತರ ಸ್ತ್ರೀ ಅನ್ನೋದು, ಇದೊಂದು ವಿಜಾತಿಯ ಸಂಯುಕ್ತ ಅಕ್ಷರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿರಿ, ಸಂಜಯನು ವಕೀಲನಾಗಿ ಉತ್ತಮವಾಗಿ ಹೆಸರು ಪಡೆದಿದ್ದಾನೆ. ಈ ವಾಕ್ಯದಲ್ಲಿರುವ ಅನ್ವರ್ಥಕ ನಾಮ ಯಾವುದು ಅಂತ ಕೇಳಿದ್ದಾರೆ. ಸಂಜಯ ವಕೀಲ ಹೆಸರು ಉತ್ತಮ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದ್ರೆ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಕೀಲ ಅನ್ನೋದು ಒಂದು ಒಂದು ಅನ್ವರ್ಥಕ ನಾಮ ಅಂತಂತೇಳಿ ಹೇಳ್ಬೋದು. ಕೆ ಶಿವರಾಮ ಕಾರಂತರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಮೂಕಜಿಯ ಕನಸುಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ. ಗುಂಪಿಗೆ ಸೇರಿದ ಪದ ತೆಗೀರಿ ಅಂತ ಇದೆ. ಹಸು, ಎಮ್ಮೆ, ಕುರಿ, ಜಿಂಕೆ ಅಂತ ಇದೆ. ಸೊ ಸರಿಯಾದ ಉತ್ತರ ನೋಡೋದಾದರೆ ಇದು ಕುರಿ, ಸಾರಿ, ಇದು ಜಿಂಕೆ ಒಂದು ಕಾಡು ಪ್ರಾಣಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ವಾಹ್, ಇದೆಂಥ ಸೂಜಿಗ, ಈ ವಾಕ್ಯದಲ್ಲಿರಬೇಕಾದ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ ಇರಬೇಕು. ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಹುಲಿಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಈ ವಾಕ್ಯದಲ್ಲಿರುವ ಬಹುವಚನ ರೂಪ. ಹುಲಿಗಳು ಅನ್ನುವಂಥದ್ದು ಇದೊಂದು ಬಹುವಚನ ರೂಪ ಆಗ್ತದೆ. ಹುಲಿ, ಹುಲಿಗಳು. ನೆಕ್ಸ್ಟ್ ನೋಡಿರಿ, ಅತ್ಯಂತ ಪದವನ್ನು ಬಿಡಿಸಿದಾಗ ಏನಾಗ್ತದೆ, ಇದು ವೆರಿ ಇಂಪಾರ್ಟೆಂಟು. ಅತಿ ಪ್ಲಸ್ ಅಂತ ಅತ್ಯಂತ. ಆಪ್ಷನ್ ಸಿ ರೈಟ್ ಅನ್ಸರ್. ಇದು ಎಣ್ ಸಂಧಿ ಆಗತ್ತೆ. ಅತ್ಯಂತ, ಅತಿ ಪ್ಲಸ್ ಅಂತ ಅತ್ಯಂತ. ನೆಕ್ಸ್ಟ್ ನೋಡಿರಿ, ಲವ, ಕುಶ, ರಾಮ ಡ್ಯಾಶ್ ಸಹಸಂಬಂಧದ ಮೇಲೆ ಇರುವಂಥ ಪ್ರಶ್ನೆ ಇದು. ರಾಮ ಏನಾಗ್ತದೆ, ರಾಮ ಲಕ್ಷ್ಮಣ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ಈಗ ನಾವು ನೆಕ್ಸ್ಟ್ ಇಲ್ಲಿವರೆಗೆ ನೀವು ಕನ್ನಡದ ಒಂದು 20 ಮಾದರಿ ಪ್ರಶ್ನೆಗಳನ್ನು ನೋಡಿದ್ರಿ. ಈಗ ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಮೀನಿಂಗ್ ಆಫ್ ದ ವರ್ಡ್ ಕೈಂಡ್ ಈಸ್ ಹೋಪ್ಫುಲ್,
ಕೇರಿಂಗ್ ಸೇಮ್ ಬ್ರಾಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಹೋಪ್ಫುಲ್ ಅನ್ನೋದು ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನಂಬರ್ 22. ದ ಪ್ಲುರಲ್ ಫಾರ್ಮ್ ಆಫ್ ಅಥಾರಿಟಿ ಈಸ್ ಅಂತ ಇದೆ. ಅಥಾರಿಟಿ ಇದರ ಪ್ಲುರಲ್ ಫಾರ್ಮ್ ಏನಾಗುತ್ತೆ? ಅಥಾರಿಟೀಸ್ ಅಂದರೆ ಆಪ್ಷನ್ ಎ ಯು ಟಿ ಎಚ್ ಓ ಆರ್ ಐ ಟಿ ಐ ಇ ಎಸ್ ಅಥಾರಿಟಿ ಅಥಾರಿಟೀಸ್ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಈ ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಂಡು ಯಾವ್ದು ಸರಿ ಆಗುತ್ತೆ ಅಂತ ನೋಡಿದ್ರೆ, ನರೇಂದ್ರ ವಾಸ್ ಬೋರ್ನ್ ಆನ್ ಜನವರಿ 12, 1863 ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್. ಯಾವುದಾಗತ್ತೆ? ಆಪ್ಷನ್ ಸಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಆಪೋಸಿಟ್ ವರ್ಡ್ ಆಫ್ ಆರ್ಟಿಫಿಷಿಯಲ್ ಈಸ್. ಆರ್ಟಿಫಿಷಿಯಲ್ ಅಂತ ಕೃತಕ ಅನ್ನೋಂಥದ್ದು ಒಂದು ಅರ್ಥನ ಕೊಡ್ತದೆ. ಆರ್ಟಿಫಿಷಿಯಲ್ ಏನಾಗ್ತದೆ? ನ್ಯಾಚುರಲ್. ಆರ್ಟಿಫಿಷಿಯಲ್ ನ್ಯಾಚುರಲ್ ಆಪ್ಷನ್ ಬಿ ರೈಟ್ ಆನ್ಸರ್. ದ ಪ್ಲುರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್. ಇದಂಥದ್ದು ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಚೈಲ್ಡ್ ಏನಾಗ್ತದೆ? ಚಿಲ್ಡ್ರನ್. ಚೈಲ್ಡ್ಸ್ ಕೆಲವರು ಕನ್ಫ್ಯೂಸ್ ಆಗಿ ಚೈಲ್ಡ್ಸ್ ಅಂತ ಆಗ್ತಾರೆ, ಚೈಲ್ಡ್ಸ್ ಆಗೋದಿಲ್ಲ, ಏನಾಗ್ತದೆ? ಚಿಲ್ಡ್ರನ್, ಚೈಲ್ಡ್ ಚಿಲ್ಡ್ರನ್. ನೆಕ್ಸ್ಟ್ ನೋಡ್ರಿ, ದ ಸೌಂಡ್ ಮೇಡ್ ಲಯನ್ ಈಸ್ ರೂರ್. ಲಯನ್ ಸೌಂಡ್ಸ್, ಎನಿಮಲ್ ಸೌಂಡ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ರೂರ್ಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ದೇರ್ ಡ್ಯಾಶ್ ಫೈವ್ ಬುಕ್ಸ್ ಇನ್ ದ ಬ್ಯಾಗ್ ಅಂತ ಇದೆ. ದೇರ್ ಆರ್, ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಆರನ್ನು ಬಳಸ್ತೀವಿ, ಹೌದಾ? ದೇರ್ ಆರ್ ಫೈವ್ ಬುಕ್ಸ್ ಇನ್ ದ ಬ್ಯಾಗ್. ನೆಕ್ಸ್ಟ್ ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಆಪ್ಷನ್ ಎ ಸಾರಿ ಆಪ್ಷನ್ ಡಿ ರೈಟ್ ಆನ್ಸರ್. ಈಸ್ಟ್, ಸೂರ್ಯ ಯಾವ ದಿಕ್ಕಲ್ಲಿ ಹುಡ್ತಾನೆ? ಪೂರ್ವ ದಿಕ್ಕಲ್ಲಿ ಹುಡ್ತಾನೆ. ನೆಕ್ಸ್ಟ್ ನೋಡ್ರಿ, ಇನ್ ಇಟ್ ಇಟ್ ಹ್ಯಾಸ್ ಅ ಹಂಪ್, ಇಟ್ ಲಿವ್ಸ್ ಅ ಡಿಸರ್ಟ್ ವಾಟ್ ಈಸ್ ಇಟ್ ಅಂದರೆ ಒಂದು ದುಬ್ಬವನ್ನು ಹೊಂದಿದೆ, ಹಾಗೆ ಇದು ಮರುಭೂಮಿಯಲ್ಲಿ ವಾಸಿಸುವಂಥದ್ದು ಯಾವುದು ಇದರೊಳಗೆ ಪ್ರಾಣಿ? ಆ ಕ್ಯಾಮಲ್ ಅಂದರೆ ಒಂಟೆ, ಮರುಭೂಮಿ ಹಡಗು ಅಂತ ಕರಿತೀವಲ್ಲ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋದು, ದ ಯಂಗ್ ಒನ್ ಆಫ್ ಶಿಪ್ ಈಸ್ ಕಾಲ್ಡ್ ಈಸ್ ಶಿಪ್ ಲ್ಯಾಮ್. ಏನಾಗ್ತದೆ? ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಪೀರಿಯಡ್ ಆಫ್ 7 days ಗಿವ್ ಅ ಸಿಂಗಲ್ ವರ್ಡ್. ಪೀರಿಯಡ್ ಆಫ್ 7 days, 7 ದಿವಸಕ್ಕೆ ನಾವು ಏನಂತ ಹೇಳ್ತೀವಿ? ವೀಕ್ ಅಂತ ಹೇಳ್ತೀವಿ. WEAK. ಆಪ್ಷನ್ ಎ ರೈಟ್ ಆನ್ಸರ್. ವೀಕ್, WEEK. ಆಪ್ಷನ್ ಎ ರೈಟ್ ಆನ್ಸರ್. ಓಕೆನಾ? ಸುಮಾ ವೆಂಟ್ ಟು ಸ್ಕೂಲ್. ದ ಅಂಡರ್ಲೈನ್ ವರ್ಡ್ ಈಸ್ ವೆಂಟ್ ಅನ್ನೋದು ಏನಾಗ್ತದೆ? ಇದೊಂದು ವರ್ಬ್ ಆಗ್ತದೆ, ಕ್ರಿಯಾಪದ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ನಿಮಗೆ ಈ ಥರ ಒಂದು ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನೋಡಿರಿ, ಕ್ವಶನ್ ನಂಬರ್ 33. ದ ವೊವೆಲ್ಸ್ ಇನ್ ದ ಇಂಗ್ಲೀಷ್ ಆರ್. ವೊವೆಲ್ಸ್ಗಳು ಯಾವ್ದು ಗೊತ್ತಿದೆ ನಿಮಗೆ? ಸ್ವರಗಳು ಎ ಇ ಐ ಒ ಯು. ದೇರ್ ಆರ್ 5 ವೊವೆಲ್ಸ್ ಇನ್ ಇಂಗ್ಲೀಷ್. ಎ ಇ ಐ ಒ ಯು ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್? ಕಿಂಗ್ ಡೈನಾಶಿಯಸ್. ಆಪ್ಷನ್ ಡಿ ಸಾರಿ ಆಪ್ಷನ್ ಎ ರೈಟ್ ಆನ್ಸರ್. ಡೈನಾಶಿಯಸ್. ಓಕೆನಾ? ಏನಾಗುತ್ತೆ, ಸಿರಾಕ್ಯೂಸ್ನ ರಾಜ ಯಾರು? ಆಪ್ಷನ್ ಎ ಡೈನಾಶಿಯಸ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇನ್ ಅ ಲೀಫ್ ಇಯರ್ ಫೆಬ್ರವರಿ ಮಂತ್ ಹ್ಯಾಸ್ ಲೀಫ್. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಇರ್ತವೆ ಲೀಪ್ ಇಯರ್. ಅಧಿಕ ವರ್ಷ ಅದು 4 ವರ್ಷಕ್ಕೊಮ್ಮೆಗೆ ಬರ್ತದೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ, ಹೌದಾ? ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಜಂಬಲ್ ಲೆಟರ್ಸ್ ಆರ್ ಯು ಐ ಟಿ ಎಫ್. ಇದನ್ನು ಏನಾಗ್ತದೆ, ಏನು ಮಾಡ್ಬೋದು ಈ ಶಬ್ದಗಳನ್ನು ಮಾಡ್ಕೊಂಡು ಬಳಸ್ಕೊಂಡು? ಫ್ರುಟ್ ಅಂತ ಮಾಡ್ಬೋದು, FRUIT, ಫ್ರುಟ್, ಫ್ರುಟ್ ಅಂತ ಬರೆಯಬಹುದು. ಶಬಾಲೆ ವಾಸ್ ಆಲ್ಸೋ ನೋ ಎಸ್ ನಂದಿನಿ. ಆಪ್ಷನ್ ಸಿ ರೈಟ್ ಆನ್ಸರ್, ನಂದಿನಿ. ಓಕೆ ನೆಕ್ಸ್ಟ್ ಒನ್, ದ ಪೋಯಮ್ ಪೇಪರ್ ಬೋರ್ಡ್ಸ್ ರೈಟನ್ ಬೈ. ಪೇಪರ್ ಬೋರ್ಡ್ಸನ್ನು ಬರೆದ್ರೆ ಯಾರು? ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಬಿ ರೈಟ್ ಆನ್ಸರ್. ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾವ್ ಶಾರ್ಟ್ ಫಾರ್ಮ್ ಏನಾಗುತ್ತೆ ನೋಡ್ರಿ? ಸಾಕಷ್ಟು ಸಲ ಇದರೊಳಗೆ ಮಾರ್ಕ್ಸ್ಗಳನ್ನು ಕಳ್ಕೋತೀರಿ, ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಐ ಹ್ಯಾವ್ ಏನಾಗ್ತದೆ? ಆಪ್ಷನ್ ಎ IV ಈ ಥರ ಬರ್ತೀವಿ. ಓಕೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 40. ಶೀ ಈಸ್ ಅ ಟೀಚರ್. ದ ಅಂಡರ್ಲೈನ್ ವರ್ಡ್ ಈಸ್ ಶೀ ಅನ್ನೋದೇನಾಗ್ತದೆ ಇಲ್ಲಿ? ಅದು ಪ್ರನೌನ್ ಆಗ್ತದೆ, ಅಂದರೆ ನೌನ್ ಬದಲಿಗೆ ಬಳಸುವಂಥದ್ದು ಏನಾಗ್ತವೆ? ಪ್ರನೌನ್ ಆಗ್ತವೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈಗ ಈಗಾಗಲೇ ನೀವು ಗಣಿತದ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ನೀವು ಇಂಗ್ಲೀಷ್ನ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗಿದ್ರೆ, ಈಗ ನಾವು ಗಣಿತದ ಕ್ವಶನ್ಸ್ಗಳನ್ನು ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಕೆಳಗೆ ಕೊಟ್ಟಿರುವ ಅಥವಾ ಕೆಳಗೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಗುರುತಿಸಿರುವ ಅಂಕಿಯ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸ್ಥಾನ ಬೆಲೆನ ಕೇಳಿದ್ದಾರೆ. ಇದಕ್ಕೆ
4913835332 ಅಂತ ಇದೆ. ಸರಿಗೆ ಸರಿಯಾದ ಉತ್ತರ ನೋಡಿದ್ರೆ 1,00,000 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 1,00,000. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 42. ಇದರ ಸಂಕ್ಷಿಪ್ತ ರೂಪ ಅಂತ ಕೇಳಿದ್ದಾರೆ. ಎಷ್ಟು ಯಾವುದ್ರದ್ದು ನೋಡ್ರಿ, ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಯಾವುದಾಗತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ನೋಡ್ರಿ ಆಪ್ಷನ್ ಎ ರೈಟ್ ಆನ್ಸರ್. ಎಷ್ಟು, 8,69,321 ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ. ಗೊತ್ತಾಯಿತು. ಓಕೆ, ಇದರ ಬಗ್ಗೆ ಇನ್ನೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಲೈವ್ ಕ್ಲಾಸ್ನಲ್ಲಿ ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಕೆಳಗಿನಗಳಲ್ಲಿ ಯಾವುದು 9 ಭಾಗವಾಗುವುದಿಲ್ಲ ಅಂತ ಕೇಳಿದ್ದಾರೆ. 9 ಯಾವುದು ಭಾಗ ಆಗುವುದಿಲ್ಲ ಅಂತಂದರೆ ಸಿ. ಎಷ್ಟು, 48,163. ಇದು 9 ಸಂಪೂರ್ಣವಾಗಿ ಭಾಗ ಆಗುವುದಿಲ್ಲ ಅಂದರೆ ಶೇಷ 0 ಬರಬೇಕು, 0 ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಒಂದು ದಿನಕ್ಕೆ 86,400 ಸೆಕೆಂಡ್ಗಳಾದರೆ ಒಂದು ವರ್ಷಕ್ಕೆ ಎಷ್ಟು ಸೆಕೆಂಡ್ಗಳು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ 31,53,60,000 ಅಂತ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಅಂತಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಇವುಗಳಲ್ಲಿ ಯಾವುದು ಸಮಾನ ಭಿನ್ನರಾಶಿ ಅಂತ ಕೇಳಿದ್ದಾರೆ. ಸಮಾನ ಭಿನ್ನರಾಶಿ ಯಾವುದು ಅಂತಂದ್ರೆ ಆಪ್ಷನ್ ಬಿ ಆಗ್ತದೆ. ಯಾಕಂದರೆ ಇಲ್ಲಿ ನೋಡ್ರಿ, ಎರಡು ಮಗ್ಗಿಲು ನಿಮ್ಗೆ ಐದೊಂದಲೇ ಮಗ್ಗಿಲು 50 ಇದೆ, ಆರೊಂದಲೇ ಮಗ್ಗಿಲು 60 ಇದೆ. ಹಾಗಾಗಿ ಅವು ಏನಾಗ್ತವೆ, ಆಪ್ಷನ್ ಬಿ ಇದು ಸಮಾನ ಭಿನ್ನರಾಶಿ ಆಗ್ತದೆ. ಅಂದರೆ ಮಗ್ಗಿಲು ಎರಡು ಮಗ್ಗಿಲು ಬರಬೇಕು ಅಂದರೆ 5 ಮಗ್ಗಿಲು 50 ಇದೆ, 6 ಮಗ್ಗಿಲು 60 ಇದೆ. ಹೌದಾ, ಇಲ್ಲಿ ನೋಡ್ರಿ ಎರಡು ಆಪ್ಷನ್ ಎದೊಳಗೆ ನೋಡ್ರಿ, 2 ಮಗ್ಗಿಲು 13 ಇಲ್ಲ, 3 ಮಗ್ಗಿಲು 14 ಇಲ್ಲ. ಈ ಥರ ನೋಡ್ಕೊತ ಹೋದ್ರೆ ನಿಮಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ವರ್ಗದ ಉದ್ದವನ್ನು ಅರ್ಧದಷ್ಟು ಕಡಿಮೆ ಮಾಡಿದರೆ ಅದರ ವಿಸ್ತೀರ್ಣ ಎಷ್ಟು ಕಡಿದು ಹೋಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಆಯತ ಮತ್ತು ವರ್ಗದ ಸುತ್ತಳತೆಗಳು ಸಮವಾಗಿವೆ. ಆಯತದ ಸುತ್ತಳತೆ 40 ಮೀಟರ್ ಆದರೆ ವರ್ಗದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ 160 ಮೀಟರ್. ಲಂಬಕೋನದ ಅಳತೆ ಎಷ್ಟು, 90 ಡಿಗ್ರಿ. ಆಪ್ಷನ್ ಬಿ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆನಾ. ನೆಕ್ಸ್ಟ್ ನೋಡ್ರಿ, 1 ಕಿಲೋಗ್ರಾಂ ಬಾಳೆಹಣ್ಣಿನ ಬೆಲೆ ರೂಪಾಯಿ 55 ಆದರೆ 4 ಕಿಲೋಗ್ರಾಂ ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 220 ಸರಿಯಾದ ಉತ್ತರ, ರೂಪಾಯಿ 220. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಒಂದು ದಿನಕ್ಕೆ 24 ಗಂಟೆಗಳು. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಶ್ರೀ ಅರುಳ್ 1 ವಾರಕ್ಕೆ ₹3,245 ಉಳಿತಾಯ ಮಾಡುತ್ತಾರೆ. ಹಾಗಾದರೆ ಅವರು 5 ವಾರಗಳಲ್ಲಿ ಉಳಿಸಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಅವರು ಉಳಿಸಿದ ಹಣ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಬಿ 16,225 ಸರಿಯಾದ ಉತ್ತರ ಆಗ್ತದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಘನದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ 6. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೂ ಲೈವ್ ಕ್ಲಾಸಸ್ಗಳು ಉಚಿತವಾಗಿ ನೋಡಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಥರ ಇದರ ಒಂದು ಈ ವಿಡಿಯೋಗಳ ಒಂದು PDFs ಬೇಕಾದಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ. ಅಲ್ಲಿ ಹೋಗಿ ಜಾಯ್ನ್ ಆಗೋದ್ರ ಮೂಲಕ ತಾವು ಈ ಒಂದು ಈ ಥರ ಒಂದು ಹಲವಾರು ವೀಡಿಯೋಸ್ಗಳ ಒಂದು ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. 48 ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಚಿತ್ರನ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಯಾವುದಾಗ್ತದೆ ಅಂತ ಕೇಳಿದ್ದಾರೆ. ಯಾವುದು, ಮೂರನೆಯ ಒಂದು. ಟೋಟಲ್ ಭಾಗ ಎಷ್ಟಿದ್ದಾವೆ, 3 ಇದ್ದಾವೆ. ಮೂರನೆಯ ಒಂದು, ಸಾರಿ ಆಪ್ಷನ್ ಬಿ, ಆಪ್ಷನ್ ಬಿ ರೈಟ್ ಆನ್ಸರ್. ಮೂರನೆಯ ಒಂದು, 1/3. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ. 70 kg 675 ಗ್ರಾಮ್ನಿಂದ 35 kg 550 ಗ್ರಾಮನ್ನು ಕಳೆಯಿರಿ. ಇದು ಕಳೆದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ 35 kg 125 ಗ್ರಾಮ್. ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ, ಆಪ್ಷನ್ ಸಿ ರೈಟ್ ಆನ್ಸರ್. 35 kg 150 ಗ್ರಾಮ್. ಓಕೆನಾ. ನೆಕ್ಸ್ಟ್ ನೋಡ್ರಿ, ಈ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಈ ಇದರೊಳಗೆ ಇಲ್ಲೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ, ಅದು ಯಾವ ಆಕೃತಿ ಅಂತ ಕೇಳ್ತಾ ಇದ್ದಾರೆ. ಇದು ಈ ಆಕೃತಿಯನ್ನು ನೋಡೋದಾದ್ರೆ ನಾವು ಇದು ಸಿಲಿಂಡರ್ ಆಕೃತಿ ಅಂತಂತ ಹೇಳ್ಬೋದು. ಆಪ್ಷನ್ ಎ ರೈಟ್ ಆನ್ಸರ್. 25,346 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಲ್ಲಿ ಎಷ್ಟಾಗ್ತದೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ,
ನಾಲ್ಕು ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಕೇಳಿದಾಗ ಆಪ್ಷನ್ ಸಿ 9999. ಒಂದು ಅಂಕೆಯ ದೊಡ್ಡ ಸಂಖ್ಯೆ 9 ಅಂತ ಗೊತ್ತಿದೆ, ಒಂದು ಅಂಕೆಯ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ 1, ಒಂದು ಅಂಕೆಯ ಚಿಕ್ಕ ಸಂಖ್ಯೆ 1, ಒಂದು ಅಂಕೆಯ ದೊಡ್ಡ ಸಂಖ್ಯೆ 9, ಹೌದಾ? ನೆಕ್ಸ್ಟ್ ನೋಡ್ರಿ 59. ಒಂದು ತಂತಿಯ ಉದ್ದ 3 ಮೀಟರ್ ಆದರೆ ಅಂತಹ 5 ತಂತಿಯ ಉದ್ದ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕಿಂತ ಸರಿಯಾದ ಉತ್ತರ 15 ಮೀಟರ್, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ 38 ರೂಪಾಯಿ 38 ಪೈಸೆಗಳಲ್ಲಿ ಬರೆದಾಗ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ 3800 ಪೈಸೆಗಳು, ಆಪ್ಷನ್ ಬಿ ರೈಟ್ ಆನ್ಸರ್, 3800 ಪೈಸೆಗಳು. ಓಕೆ, ಇಲ್ಲಿವರೆಗೆ ತಾವು ಮ್ಯಾಥ್ಸ್ನ ಒಂದು ಕ್ವಶನ್ಸ್ಗಳನ್ನು ನೋಡಿದರೆ, ಈಗ ನಾವು ನೆಕ್ಸ್ಟ್ ಈಗ ಸಾಮಾನ್ಯ ವಿಜ್ಞಾನದ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಯಾವಾಗ ಆಚರಿಸುತ್ತೇವೆ ಅಂತ ಹೇಳಿದ್ದಾರೆ. 28 ಫೆಬ್ರವರಿ ನಾವು ಆಚರಿಸ್ತೇವೆ, ಆಪ್ಷನ್ ಎ ರೈಟ್ ಆನ್ಸರ್. ನ್ಯಾಷನಲ್ ಸೈನ್ಸ್ ಡೇ ಯಾವಾಗ? 28 ಫೆಬ್ರವರಿ. ನೆಕ್ಸ್ಟ್ ನೋಡ್ರಿ, ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಕಾರ ಯಾವುದು ಅಂತ ತಂದರೆ ಸಾಗರ, ಓಷಿಯನ್ ಅಂತಂತ ಹೇಳ್ಬೋದು, ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಸಸ್ಯಗಳು ಉಸಿರಾಡುವ ಭಾಗ ಯಾವುದು ಅಂತ ಕೇಳಿದ್ರೆ ಸೊಮ್ಯಾಟ ಅಂದರೆ ಪತ್ರರಂಧ್ರ, ಆಪ್ಷನ್ ಬಿ ರೈಟ್ ಆನ್ಸರ್. ಸಸ್ಯ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹೂ ಯಾವುದು? ರಪ್ಲೇಶಿಯಾ ಹೂ. ಸೊ ಯಾವುದಾಗ್ತದೆ? ರಪ್ಲೇಶಿಯಾ ಹೂ, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ರಪ್ಲೇಶಿಯಾ ಹೂ. ನೆಕ್ಸ್ಟ್, ದ್ರವರೂಪದ ಧಾತುವಿಗೆ ಉದಾಹರಣೆ ಪಾದರಸ, ಮರ್ಕ್ಯೂರಿ ಅಂತಂತ ಹೇಳ್ತೀವಿ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಅಂತಿಮವಾಗಿ ವಿಭಜನೆ ಸಾಧ್ಯವಾಗದೆ ಉಳಿಯುವ ಸೂಕ್ಷ್ಮ ಕಣ ಯಾವುದು? ಪರಮಾಣು, ಆಪ್ಷನ್ ಸಿ ಆಟಮ್ ಅಂತಂತ ಹೇಳ್ತೀವಿ, ಆಪ್ಷನ್ ಸಿ ರೈಟ್ ಆನ್ಸರ್. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗದಂತ ಯಾವುದು ಅಂತ ಕೇಳಿದ್ರೆ ರಾತ್ರಿ ಕುರುಡು. ನೆಕ್ಸ್ಟ್, ನೀರನ್ನು ಘನೀಕರಿಸುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್, ಅಣುಗಳು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವ ದ್ರವ್ಯದ ಸ್ಥಿತಿ ಯಾವುದು ಕೇಳಿದ್ರೆ ಅದು ಘನಸ್ಥಿತಿಯಲ್ಲಿ ಏನಾಗಿರ್ತವೆ? ಅಣುಗಳು ಒತ್ತೊತ್ತಾಗಿ ಇರ್ತವೆ. ನೀರನ್ನು ಶುದ್ಧೀಕರಿಸಲು ಬಳಸುವಂಥ ರಾಸಾಯನಿಕ ಕ್ಲೋರಿನ್, ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್, ಕೆಲಸವನ್ನು ಮಾಡುವ ಸಾಮರ್ಥ್ಯವೇ ಶಕ್ತಿ, ಎನರ್ಜಿ, ಆಪ್ಷನ್ ಎ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ, ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಜಾನ್ ಡಾಲ್ಟನ್. ನೆಕ್ಸ್ಟ್, ಗಾಳಿಯ ಪ್ರಧಾನ ಘಟಕ ಯಾವುದು? ಸಾರಜನಕ ಅಥವಾ ನೈಟ್ರೋಜನ್, ಆಪ್ಷನ್ ಡಿ ರೈಟ್ ಆನ್ಸರ್. ನಮ್ಮ ಕೆಲಸವನ್ನು ಸುಲಭಗೊಳಿಸುವ ಸಾಧನ ಚಕ್ರ, ವೀಲ್ ಅಂತಂತ ಹೇಳ್ಬೋದು. ಮಾನವನ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು. ಕಾರ್ಬನ್ ಡೈಆಕ್ಸೈಡ್ನ ಅಣುಸೂತ್ರ CO2, ಆಪ್ಷನ್ ಎ ರೈಟ್ ಆನ್ಸರ್, CO2. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ CO2. ನೆಕ್ಸ್ಟ್ ಕ್ವಶನ್, ಇದು ಒಂದು ಪಕ್ಷಿಧಾಮ, ಕೊಕ್ಕರೆ ಬೆಳ್ಳೂರು ಇದೊಂದು ಪಕ್ಷಿಧಾಮ ಆಗಿದೆ. ನೆಕ್ಸ್ಟ್ ನೋಡ್ರಿ, ಸಾರ್ವತ್ರಿಕ ದ್ರಾವಕ ಯಾವುದು? ನೀರು ಒಂದು ಸಾರ್ವತ್ರಿಕ ದ್ರಾವಕ, ಅದನ್ನು ಜೀವದ್ರವ್ಯ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಟಾರ್ಚ್ನಲ್ಲಿರುವ ವಿದ್ಯುತ್ ಶಕ್ತಿ ಆಕಾರ ಬ್ಯಾಟರಿ, ಆಪ್ಷನ್ ಬಿ ರೈಟ್ ಆನ್ಸರ್. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್, ಇದು ಆಪ್ಷನ್ ಎ. ಓಕೆ, ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನೀವು ಈಗ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಭೂಮಿಯ ಮೇಲೆ ನೀರಿನ ಅತ್ಯಂತ ದೊಡ್ಡ ಆಕಾರ ಯಾವುದು? ಸಾಗರಗಳು, ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಆಪ್ಷನ್ ಸಿ ಶುಕ್ರ ಗ್ರಹ. ನೆಕ್ಸ್ಟ್, ಸೂರ್ಯ ಒಂದು ನಕ್ಷತ್ರ ಆಗಿದೆ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಮಾನವ ನಿರ್ಮಿತ ಉಪಗ್ರಹ ಯಾವುದು ಅಂತ ಕೇಳಿದರೆ ಯಾವುದು? ಆರ್ಯಭಟ, ಆಪ್ಷನ್ ಸಿ ರೈಟ್ ಆನ್ಸರ್. ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಪ್ರಸಿದ್ಧವಾದ ಸ್ಥಳ ಯಾವುದು? ಆಗುಂಬೆ, ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನಮ್ಮ ಸೌರವ್ಯೂಹವಿರುವ ಗ್ಯಾಲಕ್ಸಿಯ ಹೆಸರು ಯಾವುದಂದರೆ? ಹಾಲು ಹಾದಿ, ಮಿಲ್ಕ್ ವೇ, ಆಪ್ಷನ್ ಎ ರೈಟ್ ಆನ್ಸರ್, ಮಿಲ್ಕ್ ವೇ. ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು? ಸಿಂಹ ಬೋಧಿಗೆ, ಆಪ್ಷನ್ ಬಿ ರೈಟ್ ಆನ್ಸರ್. ಅಪ್ಪಿಕೋ ಚಳುವಳಿಯ ಘೋಷಣೆ ಯಾವುದಂತಂದರೆ ಕಾಡು ಉಳಿಸು ಬೆಳೆಸು ಬಳಸು, ಆಪ್ಷನ್ ಎ ರೈಟ್ ಆನ್ಸರ್. ಕಾಡು ಉಳಿಸು ಬೆಳೆಸು ಬಳಸು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿರುವ ವನ್ಯಧಾಮಗಳ ಸಂಖ್ಯೆ 16, ಈಗ 17 ಆಗಿದೆ.
ಇದರೊಳಗೆ 16 ಅಂತ ಇದೆ, ಸೊ 16 ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಈಗ ಪ್ಲಸ್ ಒಂದು ಆ್ಯಡ್ ಆಗಿದೆ, ಓಕೆನಾ. ನೆಕ್ಸ್ಟ್ ನೋಡ್ರಿ, ಇವುಗಳಲ್ಲಿ ಯಾವುದು ಮನೆ ಕಟ್ಟಲು ಬಳಸುವುದಿಲ್ಲ, ಇದ್ದಿಲನ್ನ ಮನೆ ಕಟ್ಟಲಿಕ್ಕೆ ಬಳಸುವುದಿಲ್ಲ. ಆಪ್ಷನ್ ಡಿ ರೈಟ್ ಆನ್ಸರ್. 91, ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಮುಂಬೈನ ಧಾರಾವಿ. ಆಪ್ಷನ್ ಎ ರೈಟ್ ಆನ್ಸರ್. ವಂಶ ಪರಂಪರೆ ರಚನೆ ಪುರುಷ ಸಂಕೇತ, ಪುರುಷರನ್ನು ಸೂಚಿಸುವಂಥದ್ದು ಯಾವುದು? ಚೌಕ. ಆಪ್ಷನ್ ಎ ರೈಟ್ ಆನ್ಸರ್. ಆಶ್ರಯ ಯೋಜನೆ ಇದು ಬಡವರಿಗೆ ಮನೆ ಕಟ್ಟಲು ನೀಡುವಂಥ ಒಂದು ಸರ್ಕಾರದ ಒಂದು ಅನುದಾನವಾಗಿದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದರೆ ಇದು ಮೈಸೂರಿನಲ್ಲಿ ಇದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್. ನೆಕ್ಸ್ಟ್, ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ತಂದರೆ ಆಪ್ಷನ್ ಸಿ ಹಾವೇರಿ. ಆ್ಯಕ್ಚುಲಿ ಕೊಡಗು ಆಗಿತ್ತು, ಸೆಕೆಂಡ್ ಪ್ಲೇಸಲ್ಲಿ ಹಾವೇರಿ ಇತ್ತು, ಸೊ ಆಪ್ಷನ್ನಲ್ಲಿ ಕೊಡಗು ಇಲ್ಲ, ಸೊ ಹಾಗಾಗಿ ಆಪ್ಷನ್ ಸಿ ಹಾವೇರಿ ಸರಿಯಾದ ಉತ್ತರ. ಗುಹಾಂತರ ದೇವಾಲಯಗಳು ಕಂಡುಬರುವಂಥ ಸ್ಥಳ ಯಾವುದು? ಬಾದಾಮಿಯಲ್ಲಿ ಕಂಡುಬರ್ತವೆ. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಕಾಣಬಹುದು. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ನವಮಂಗಳೂರು. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳ, ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನೀವು ಹೆಚ್ಚೆಚ್ಚು ಲೈಕನ್ನು ಮಾಡಿದರೆ ನಮಗೆ ಇನ್ನಷ್ಟು ವೀಡಿಯೋಸ್ಗಳು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಓಕೆನಾ. 99 ಕ್ವೆಶನ್ ನಂಬರ್ 99, ಉತ್ತರ ಭಾರತದ ನದಿ ಯಾವುದು? ಗಂಗಾ ನದಿ, ತುಂಗಭದ್ರಾ, ಕಾವೇರಿ, ಕೃಷ್ಣ ಅಂತ ಇದೆ. ಆಪ್ಷನ್ ಎ ಗಂಗಾ ನದಿ ಸರಿಯಾದ ಉತ್ತರ. ಕರ್ನಾಟಕದ ಪ್ರಮುಖ ನೃತ್ಯ ಕಲೆ ಯಾವುದು ಅಂತ ಕೇಳಿದರೆ ಯಕ್ಷಗಾನ. ಯಕ್ಷಗಾನ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ, ನೋಟ್ಸ್ಗಳಿಗಾಗಿ ಈಗಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.